ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಐ ಎಮ್ ನಾಗರಾಜ ಮೂರ್ತಿ, ಪಿ ಎನ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ವಿರಾಜಪೇಟ್. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಲೆಕ್ಚರ್. ಆ್ಯಂಡ್ ಇನ್ ದಿಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಪೋಯಮ್ಸ್ ರಿಟನ್ ಬೈ ಎ ಕೆ ರಾಮಾನುಜನ್, ದಟ್ ಈಸ್ ಇಕಾಲಜಿ. ಇವತ್ತಿನ ಕ್ಲಾಸಲ್ಲಿ ನಾನು ಇಕಾಲಜಿ, ಎ ಕೆ ರಾಮಾನುಜನ್ ಅವರು ಬರೆದಿರತಕ್ಕಂಥ ಅದ್ಭುತವಾದ ಪದ್ಯಗಳಲ್ಲೊಂದು ಇಕಾಲಜಿ ಅನ್ನೋ ಪದ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್, ಬಿಫೋರ್ ಸ್ಟಾರ್ಟಿಂಗ್ ದ ಪೋಯಮ್, ಲೆಟ್ಸ್ ಪೀಪ್ ಇನ್ ಟು ದಿ ಹಿಸ್ಟರಿ ಆಫ್ ಎ ಕೆ ರಾಮಾನುಜನ್ ಲೈಫ್ ಆ್ಯಕ್ಚುಲಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್, ವೆನ್ ಎವರ್ ಐ ಸ್ಪೀಕ್ ಅಬೌಟ್ ಎ ಕೆ ರಾಮಾನುಜನ್, ಐ ಫೀಲ್ ವೆರಿ ವೆರಿ ಕ್ಲೋಸ್ ಟು ಹಿಮ್. ವೈ? ಬಿಕಾಸ್ ಈ ವಾಸ್ ಎ ಮೈಸೂರಿಯನ್, ಈ ಬಿಲಾಂಗ್ಸ್ ಟು ಮೈ ನೇಟಿವ್ ವಿಲೇಜ್. ಬಹುಶಃ ಅದಕ್ಕೆ ಅಂತ ಅನಿಸುತ್ತೆ ಎ ಕೆ ರಾಮಾನುಜನ್ ಮೇಲೆ ಸ್ವಲ್ಪ ಸಿಕ್ಕಾಬಟ್ಟೆ ಪ್ರೀತಿ ಅಂತಕ್ಕಂಥದ್ದು. ಆ್ಯಂಡ್ ದ ಪೋಯೆಟ್ ಎ ಕೆ ರಾಮಾನುಜನ್ ವಾಸ್ ಬಾರ್ನ್ ಇನ್ 1929 ಇನ್ ಮೈಸೂರು. He was a very popular poet of India. He was a scholar, he was a professor, he was a folklorist, he was an anthropologist, and he was a great translator, as we know. And he worked in English, in Kannada and Tamil as well. Kannada, English mate Tamilu bhashegalalli sikkavate kelsa madiruvantaddu. And he published so many works, notable works in three languages as well. ಆ್ಯಂಡ್ ನಾವು ಕೆಲವೊಂದಷ್ಟು ಇಂಗ್ಲೀಷ್ ಪೊಯೆಟ್ರೀಸ್ ಆಫ್ ಕಲೆಕ್ಷನ್ಸ್ನ ನೋಡೋದಾದರೆ, ಈ ವಾಸ್ ಪಬ್ಲಿಷ್ಡ್ ಈಸ್ ಪೊಯೆಟ್ರಿ ಕಲೆಕ್ಷನ್ಸ್ ಎಂಟೈಟಲ್ಡ್ ದ ಸ್ಟ್ರೈಡರ್ಸ್, ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1966. ಆ್ಯಂಡ್ ದೆನ್ ರಿಲೇಷನ್ಸ್, ಇಟ್ ಈಸ್ ಆಲ್ಸೋ ಎ ಕಲೆಕ್ಷನ್ ಆಫ್ ಪೊಯೆಟ್ರಿ, ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1971. ಆ್ಯಂಡ್ ಸೆಲೆಕ್ಟೆಡ್ ಪೊಯಮ್ಸ್, ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1976. ಆ್ಯಂಡ್ ದೆನ್ ಸೆಕೆಂಡ್ ಸೈಟ್, ಫೈನಲಿ ದ ಕಲೆಕ್ಟೆಡ್ ಪೊಯಮ್ಸ್, ವಿಚ್ ಪಬ್ಲಿಷ್ಡ್ ಇನ್ 1997 ಪಾಸ್ಟ್ಯೂಮಸ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಹಿ ವಾಸ್ ಅವಾರ್ಡೆಡ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇನ್ 1999 ಪಾಸ್ಟ್ಯೂಮಸ್ಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಹೇಳ್ಬೇಕಪ್ಪ ಅಂದರೆ, ನಮ್ಮ ನಾಡಿನ, ಕನ್ನಡ ನಾಡಿನ ಹೆಸರಾಂತ ಸಾಹಿತಿಗಳಾದಂಥ ಯು ಆರ್ ಅನಂತಮೂರ್ತಿಯವರು ಬರೆದಿರ್ತಕ್ಕಂಥ ಸಂಸ್ಕಾರ ಕಾದಂಬರಿಯನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥವ್ರು ಇವರೇ. ಇದು ನಮ್ಮ ಹೆಮ್ಮೆ ಅಂತ ನಾವು ಹೇಳ್ಕೋಬೋದು. ಓಕೆ ಫ್ರೆಂಡ್ಸ್, ಲೆಟ್ಸ್ ಗೋ ಟು ದಿ ಪೋಯಮ್ ನಾವು. ಓಕೆ, ಅಟ್ ದಿ ಔಟ್ಸೆಟ್ ಲೆಟ್ ಮಿ ರೀಡ್ ದ ಪೋಯಮ್ ಟೆಕ್ಸ್ಟ್ ಆಫ್ ಇಕಾಲಜಿ. ದ ಡೇ ಆಫ್ಟರ್ ದ ಫಸ್ಟ್ ರೈನ್ ಫಾರ್ ಇಯರ್ಸ್, ಐ ವುಡ್ ಕಮ್ ಹೋಮ್ ಇನ್ ರೇಜ್. For I could see from a mile away our three red champak trees had done it again, had burst into flower and given mother her first blinding migraine of the season. With their street-long, heavy-hung, yellow pollen fog of a fragrance no wind could sift, no door could shut out from our black-pillared house whose walls had ears and eyes. But mother, flashing her temper like her mother's twisted silver grandchildren's knickers, wet as the cold pack on her head, would not let us cut down a flowering tree almost as old as her. Seeded, she said, by a passing bird's providential droppings to give her gods and her daughters and daughters' daughters basket full of annual flowers, and for one line of cousins a dover of migraines in season. ಓಕೆ ಡಿಯರ್ ಫ್ರೆಂಡ್ಸ್, ಲೆಟ್ ಮಿ ಸ್ಟಾರ್ಟ್ ಅ ಪೋಯಮ್. ದ ಡೇ ಆಫ್ಟರ್ ದ ಫಸ್ಟ್ ರೈನ್ ಫಾರ್ ಇಯರ್ಸ್, ಐ ವುಡ್ ಕಮ್ ಹೋಮ್
in rage. Okay, you can observe in the second line there is a word I. Who is I here? The word I is a personal pronoun. I antadre personal pronoun. Bahusha the word I refers the poet A.K. Ramanujan himself. Ee padena narrate martiro yarappa antandre at the poet himself A.K. Ramanujavare. Hagagi ee padadalli elladru I personal pronoun galu bandre that is A.K. Ramanujan himself antakantadu. Illi nodi in the first line of the poem there is a words first rain antadre bahusha ee kaladalli ee varshadalli ee season alli modalne dina male bandide male ide modalne barige bandiruvantadu I think it is the beginning of the summer season anta anusute ivatte modalu male odiruntha male bandiruttakantadu and the next day bahusha adra maru dinane he was coming back to his native village antandre tanna halliyalli tanna utturinalli ಬಹುಶಃ ತನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರು ಅವರ ತನ್ನ ಕುಟುಂಬ ಇದೆ ಅಂತಕ್ಕಂಥದ್ದು ಇವನು ಆ್ಯಸ್ ಇ ವಾಸ್ ಎ ವೆರಿ ಹೈಲಿ ಎಜುಕೇಟೆಡ್ ಆ್ಯಸ್ ಇ ವಾಸ್ ಎ ಪ್ರೊಫೆಸರ್ ಬಹುಶಃ ಪಕ್ಕದಲ್ಲಿರ್ತಕ್ಕಂಥ ಪಟ್ಟಣದಲ್ಲೋ ಪಕ್ಕದಲ್ಲಿರ್ತಕ್ಕಂಥ ನಗರದಲ್ಲೋ ಇವನು ವಾಸವಿದ್ದ ತನ್ನ ಹೆಂಡತಿ ಮಕ್ಕಳ ಜೊತೆ ಅಂತ ಅನ್ಸುತ್ತೆ ಈಗಷ್ಟೇ ಸಮ್ಮರ್ ಸೀಸನ್ ಶುರು ಆಗ್ತಾ ಇದೆ ಮೊದಲನೇ ದಿನ ಮಳೆ ಊದಿದೆ ದ ನೆಕ್ಸ್ಟ್ ಡೇ ಆಫ್ ದಿ ರೈನಿಂಗ್ ಮಳೆ ಹೋಯ್ತಲ್ಲ ಅದರ ಮರುದಿನನೇ ತಾನು ತನ್ನ ಹುಟ್ಟೂರಿಗೆ ತನ್ನ ಹುಟ್ಟೂರಿಗೆ ಆ ತನ್ನ ಪಟ್ಟಣದಲ್ಲಿದ್ದನಲ್ಲ ಪಟ್ಟಣದಿಂದ ತನ್ನ ಹುಟ್ಟೂರಿಗೆ ಹಿಂದಿರುಗ್ತಾ ಇದ್ದಾನೆ ಅಂತಕ್ಕಂಥದ್ದು ಬಹುಶಃ ತನ್ನ ತಂದೆ ತಾಯಿ ತನ್ನ ಮನೆಯವ್ರನ್ನ ನೋಡಲಿಕ್ಕೋಸ್ಕರ ವಾಪಸ್ ಬರ್ತಾ ಇದ್ದಾನೆ ಅಂದರೆ ವಾಪಸ್ ಬರುವಾಗ ಈ ವಾಸ್ ಲುಕಿಂಗ್ ವೆರಿ ಫ್ಯೂರಿಯಸ್ ಈ ವಾಸ್ ಲುಕಿಂಗ್ ವೆರಿ ಆ್ಯಂಗ್ರಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ತನ್ನ ಹಳೆಯ ಮನೆ ಕಡೆಗೆ ತನ್ನ ಹುಟ್ಟೂರಿನ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾನೆ ಬಹುಶಃ ಎಷ್ಟು ಕೋಪ ಬಂದಿದೆ ಅವನಿಗೆ ಅಂತಂದರೆ ಈ ವಾಸ್ ವೆರಿ ವೆರಿ ರೇಜ್ ಯಾರಾದರೂ ಎ ಕೆ ರಾಮಾನುಜನ್ ಮುಖನ ನೋಡ್ತು ಅಂತಂದರೆ ಥಟ್ ಅಂತ ಗೊತ್ತಾಗುತ್ತೆ ಎ ಕೆ ರಾಮಾನುಜನ್ ವಾಸ್ ವೆರಿ ವೆರಿ ಆ್ಯಂಗ್ರಿ ವಾಸ್ ವೆರಿ ಫ್ಯೂರಿಯಸ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾನೆ ಯಾರ ಮೇಲೆ ಕೋಪ ಮಾಡಿಕೊಂಡು ತನ್ನ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಬಟ್ ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅಂತಂದ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ ಅಟ್ ದಿ ಬಿಗಿನಿಂಗ್ ಆಫ್ ದಿ ಪೋಯಮ್ ಎಸ್ ಫರ್ ಐ ಕುಡ್ ಸಿ ಫ್ರಮ್ ಎ ಮೈಲ್ ಅವೇ ಆರ್ ತ್ರೀ ರೆಡ್ ಚಂಪಕ್ ಟ್ರೀಸ್ ಹ್ಯಾಡ್ ಡನ್ ಇಟ್ ಅಗೇನ್ ಬಹುಶಃ ಆಫ್ಟರ್ ಇ ಕೇಮ್ ಬ್ಯಾಕ್ ಟು ಇಸ್ ನೇಟಿವ್ ವಿಲೇಜ್ ಆಫ್ಟರ್ ಇ ಕೇಮ್ ಬ್ಯಾಕ್ ಟು ಇಸ್ ನೇಟಿವ್ ಓಮ್ ಇಸ್ ಇನ್ಹೆರಿಟೆಡ್ ಓಮ್ ವಿತ್ ಫ್ಯೂರಿಯಸ್ ಈ ಹ್ಯಾಡ್ ಎ ಲುಕ್ ಅಟ್ ದ ತ್ರೀ ರೆಡ್ ಚಂಪಕ್ ಟ್ರೀಸ್ ವಿಚ್ ಆರ್ ಆಲ್ಮೋಸ್ಟ್ ಎ ಮೈಲ್ ಅವೇ ಫ್ರಮ್ ಈಸ್ ಓಮ್ ಮನೆಗೆ ಬರ್ತಾನೆ ಮನೆಗೆ ಈಗಷ್ಟೇ ಬಂದಿದ್ದಾನೆ ತುಂಬ ಕೋಪಗೊಂಡಿದ್ದಾನೆ ಸಿಕ್ಕಾಬಟ್ಟೆ ಅವನ ಮುಖ ತುಂಬ ಕೆಂಪಾಗ್ಬಿಟ್ಟಿದೆ ಅಂತ ಅನಿಸುತ್ತೆ ಆ ಮನೆ ಏನು ಕೋಪ ಮಾಡ್ಕೊಂಡಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಯಾರ ಮೇಲೆ ತನ್ನ ಕೋಪ ಯಾರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಸರಿ ಮನೆಗೆ ಬಂದು ನೋಡಿದ್ರೆ ತನ್ನ ಮನೆಯಿಂದ ಸುಮಾರು ಒಂದು ಮೈಲಿ ದೂರದಲ್ಲಿ ಮೂರು ಚಂಪಕ್ ಟ್ರೀಸ್ ಇದೆ ಚಂಪಕ್ ಟ್ರೀಸ್ ಅಂದರೆ ನಮಗೆಲ್ಲ ಗೊತ್ತಿರುವಂಥದ್ದು ಸಂಪಿಗೆ ಹೂವಿನ ಮರಗಳು ತನ್ನ ಮನೆಯಿಂದ ಒಂದು ಮೈಲಿ ದೂರದಲ್ಲಿ ಒಂದು ಮೂರು ಸಂಪಿಗೆ ಹೂ ಮರಗಳಿದೆ ಇವ್ರಿಗೆ ಅನ್ನಿಸ್ತಾ ಇದೆ ದ ತ್ರೀ ರೆಡ್ ಚಂಪಕ್ ಟ್ರೀಸ್ ಆಲ್ವೇಸ್ ಟ್ರಬ್ಲಿಂಗ್ ಮೈ ಫ್ಯಾಮಿಲಿ ಈ ವಾಸ್ ಫೀಲಿಂಗ್ ಅನ್ನಿಸ್ತಿದೆ ಈಗ ಬಹುಶಃ ಇಷ್ಟು ವರ್ಷ ಇವನು ಸಿಟಿಲಿ ತನ್ನ ಹೆಂಡತಿ ಮಕ್ಕಳ ಜೊತೆ ಜೀವನ ನಡೆಸ್ತಾ ಇದ್ದ ಇವನು ತನ್ನ ಸಂಬಂಧಿಕರೆಲ್ಲ ತನ್ನ ತಂದೆ ತಾಯಿ ಎಲ್ಲರೂ ಕೂಡ ಈ ಹಳ್ಳಿಯಲ್ಲಿ ಜೀವನ ನಡೆಸ್ತಾ ಇದ್ರು ಈ ಹಳ್ಳಿಯ ಮನೆಯಲ್ಲಿ ಇವತ್ತು ಇದ್ದಕ್ಕಿದ್ದಂಗೆ ಸಡನ್ನಾಗಿ ದಿಢೀರಂತ ತನ್ನ ಹಳ್ಳಿಯ ಮನೆಗೆ ಭೇಟಿ ಕೊಟ್ಟಿದ್ದಾನೆ ಅಂತಂದರೆ ಬಹುಶಃ ಹಳ್ಳಿಲಿ ಏನೋ ಸಮಸ್ಯೆ ಆಗಿರ್ಬೋದು ಯಾರಿಗೋ ಹುಷಾರಿಲ್ವೋ ಅಥವಾ ಏನೋ ಸಮಸ್ಯೆ ಆಗಿರ್ಬೋದು ಅದಕ್ಕೋಸ್ಕರ ತುಂಬ ಕೋಪ ಮಾಡ್ಕೊಂಡು ಬಂದಿದ್ದಾನೆ ಈಗ ಯಾವಾಗ ಮೂರು ಸಂಪಿಗೆ ಹೂ ಮರಗಳನ್ನು ನೋಡ್ತಾ ಇದ್ದನೋ ಅವ್ನ ಕೋಪ ಇನ್ನೂ ಜಾಸ್ತಿ ಆಗ್ತಿದೆ ಕೋಪ ಇನ್ನೂ ಜಾಸ್ತಿ ಆಗ್ತಾ ಅವ್ನಿಗೆ ಅನ್ನಿಸ್ತಾ ಇದೆ ನಮ್ಮ ಮನೆಗೆ ಇಷ್ಟೊಂದು ಸಮಸ್ಯೆ ಆಗ್ತಿದೆಯಲ್ಲ ನಮ್ಮ ಮನೇಲಿರೋ ಇಷ್ಟೆಲ್ಲ ಸಮಸ್ಯೆಗೆ ಈ ಮೂರು ಸಂಪಿಗೆ ಹೂ ಮರಗಳೇ ಕಾರಣ ಇವೇ ಕಾರಣ ಪ್ರತಿ ವರ್ಷವೂ ಹೀಗೆ ಆಗ್ತಿದೆ ಪ್ರತಿ ವರ್ಷ ನಮ್ಮ ಮನೆ ಈ ಮೂರು ಸಂಪಿಗೆ ಹೂ ಮರಗಳಿಂದ ನರಳ್ತಾ ಇದೆ ಏನಾದರೂ ತೊಂದರೆ ಆಗ್ತಾನೇ ಇದೆ ನಮ್ಮ ಮನೆಗೆ ನಮ್ಮ ಮನೆಯವರಿಗೆ ಅಂತ ಅಂದ್ಬಿಟ್ಟು ತುಂಬ ಕೋಪ ಮಾಡ್ಕೊಂಡಿದ್ದಾನೆ ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಇನ್ ದಿ ಲಾಸ್ಟ್ ಸ್ಟ್ಯಾಂಜ ಇನ್ ದಿ ಫಸ್ಟ್ ಸ್ಟ್ಯಾಂಜ ಈ ವಾಸ್ ವೆರಿ ವೆರಿ ಹ್ಯಾಂಗ್ರಿ ವೈ ಈ ವಾಸ್ ಸೋ ಹ್ಯಾಂಗ್ರಿ ಯಾಕೆ ಅವನು ಅಷ್ಟೊಂದು ಹ್ಯಾಂಗ್ರಿ ಆಗಿದ್ದ ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ದ ಅಂತಂದರೆ ಅವನು ಕೋಪ ಇದ್ದದ್ದು ಈ ಮೂರು ಸಂಪಿಗೆ ಹೂ ಮರಗಳ ಮೇಲೆ ಯಾಕೆ ಕೋಪ ಇತ್ತು ಅಂತಂದ್ಬಿಟ್ಟು ಮತ್ತೆ ಮುಂದಿನ ಸ್ಟ್ಯಾಂಜದಲ್ಲಿ ನೋಡೋಣ ಹ್ಯಾಡ್ ಬಸ್ ಇನ್ ಟು ಫ್ಲವರ್ ಆ್ಯಂಡ್ ಗಿವನ್ ಮದರ್ ಹರ್ ಫಸ್ಟ್ ಬ್ಲೈಂಡಿಂಗ್ ಮೈಗ್ರೇನ್ ಆಫ್ ದ ಸೀಸನ್ ಎಸ್ ಡಿಯರ್ ಫ್ರೆಂಡ್ಸ್ ಇನ್ ದಿ ಲಾಸ್ಟ್ ಟು ಸ್ಟ್ಯಾಂಜಸ್ ವಿ ಹ್ಯಾವ್ ಸ್ಟಡಿ ಎ.ಕೆ. ರಾಮಾನುಜನ್ ಕೇಮ್ ಬ್ಯಾಕ್ ಟು ಇಸ್ ನೇಟಿವ್ ವಿಲೇಜ್ ವೈಲ್ ಇ ವಾಸ್ ಕಮಿಂಗ್ ಬ್ಯಾಕ್ ಟು ಇಸ್ ನೇಟಿವ್ ವಿಲೇಜ್ ಈ ವಾಸ್ ವೆರಿ ಫ್ಯೂರಿಯಸ್ ಆ್ಯಂಡ್ ಈ ವಾಸ್ ವೆರಿ ವೆರಿ ಫ್ಯೂರಿಯಸ್ ಆನ್ ತ್ರೀ ರೆಡ್ ಚಂಪಕ್ ಟ್ರೀಸ್ ಅವನು ತನ್ನ ಸಿಟಿಯಿಂದ ತನ್ನ ಹಳ್ಳಿಗೆ ಬಂದ ಹಳ್ಳಿಗೆ ಬರ್ಬೇಕಾದ್ರೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿದ್ದ ಯಾರ ಮೇಲೆ ಅವನು ಕೋಪ ಮಾಡ್ಕೊಂಡಿದ್ದ ಅಂತಂದರೆ ತನ್ನ ಮನೆಯಿಂದ ಒಂದು ಮೈಲಿ ದೂರ ಇರ್ತಕ್ಕಂಥ ಸಂಪಿಗೆ ಹೂ ಮರಗಳ ಮೇಲೆ ಕೋಪ ಮಾಡ್ಕೊಂಡಿದ್ದ ಆದರೆ ಮರಗಳ ಮೇಲೆ ಯಾಕೆ ಕೋಪ ಇವನಿಗೆ ಅಂತಂದರೆ ವೆನೆವರ್ ದ ಫ್ಲವರ್ಸ್ ಆಫ್ ಚಂಪಕ್ ಟ್ರೀಸ್ ಬಸ್ಟ್ ಇನ್ ಟು ಫ್ಲವರ್ ಯಾವಾಗ ಆ ಸಂಪಿಗೆ ಮರದಲ್ಲಿ ಆ ಸಂಪಿಗೆ ಹೂಗಳು ಬಿಡ್ತಾವೋ ಆ ಸಂಪಿಗೆ ಹೂಗಳು ಬಿಡ್ತಕ್ಕಂಥ ಕಾಲದಲ್ಲಿ ಆ ಟೈಮಲ್ಲಿ ಆಟೋಮ್ಯಾಟಿಕಲಿ ಇಸ್ ಮದರ್ ಕಾಟ್ ಮೈಗ್ರೇನ್
ಯಾವಾಗ ಅಲ್ಲಿ ಆ ಸಂಪಿಗೆ ಹೂ ಮರದಲ್ಲಿ ಆ ಸಂಪಿಗೆ ಹೂಗಳು ಬಿಡ್ತಾವೋ ಇದ್ದಕ್ಕಿದ್ದಂಗೆ ಏಕೆ ರಾಮಾನುಜನ್ ತಾಯಿಗೆ ಮೈಗ್ರೇನ್ ಬರ್ತಾಯಿತ್ತು. ಮೈಗ್ರೇನ್ ಅಂತಂದರೆ ಇಟ್ ಈಸ್ ಎ ಸೀವಿಯರ್ ಹೆಡ್ ಪೇನ್, ಸೀವಿಯರ್ ಹೆಡ್ ಏಕ್ ತುಂಬ ಗೊತ್ತಿರುತ್ತೆ ಮೈಗ್ರೇನ್ ಅಂತ, ಸಿಕ್ಕಾಪಟ್ಟೆ ತಲೆನೋವು ಬರ್ತಕ್ಕಂಥದ್ದು. ಯಾವಾಗ ಸಂಪಿಗೆ ದೂರದಲ್ಲಿ 1 ಮೈಲಿ ದೂರದಲ್ಲಿ ಇರ್ತಕ್ಕಂಥ ಸಂಪಿಗೆ ಮರದಲ್ಲಿ ಹೂ ಬಿಡ್ತಾವೋ, ಬಹುಶಃ ಅದರ ಸ್ಮೆಲ್ಲಿಗಿರ್ಬೋದು, ಬಹುಶಃ ಅದರ ಫ್ರ್ಯಾಗ್ರೆನ್ಸ್ಗಿರ್ಬೋದು, ಏಕೆ ರಾಮಾನುಜನ್ ತಾಯಿಗೆ ಸಿಕ್ಕಾಪಟ್ಟೆ ಪ್ರಾಣ ಹೋಗುವಷ್ಟು ಹೆಚ್ಚು ತಲೆನೋವು ಕಾಣಿಸ್ಕೋತಾ ಇತ್ತು. ಅದರಿಂದ ಐ ವಾಸ್ ವೆರಿ ವೆರಿ ಹ್ಯಾಂಗ್ರಿ. ಬಹುಶಃ ಇದು ದಿಸ್ ಈಸ್ ದಿ ಪ್ರಾಬಬ್ಲಿ ಬಿಗಿನಿಂಗ್ ಆಫ್ ದಿ ಸಮ್ಮರ್ ಸೀಸನ್. ಈಗ ಸಮ್ಮರ್ ಸೀಸನ್ ಶುರುವಾಗಿದೆ, ಬಹುಶಃ ಸಂಪಿಗೆ ಹೂ ಮರದಲ್ಲಿ ಈಗಷ್ಟೇ ಸಂಪಿಗೆ ಹೂಗಳು ಹರಳ್ತಾ ಇವೆ ಅಂತ ಅನಿಸುತ್ತೆ. ಬಹುಶಃ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಂಪಿಗೆ ಹೂ ಹರಳುತ್ತಿರುವ ಹಾಗೆ ಇವ್ರ ತಾಯಿಗೆ ಹೆಡ್ಡೇಕ್ ಬಂದಿದೆ, ಇವ್ರ ತಾಯಿಗೆ ಮೈಗ್ರೇನ್ ಬಂದಿದೆ. ಬಹುಶಃ ಅದಕ್ಕೋಸ್ಕರನೇ ಅಂತ ಅನಿಸುತ್ತೆ ಏಕ ರಾಮಾನುಜನ್ಗೆ ತುಂಬ ಕೋಪ ಬಂದಿರೋದು ಆ ಮರಗಳ ಮೇಲೆ ಅಂತಂದ್ರೆ ಅನಿಸ್ತಾ ಇದೆ. ಯಾಕಂದರೆ ಈ ಲವ್ಸ್ ಈಸ್ ಮದರ್ ವೆರಿ ಮಚ್, ಅವ್ರ ಅಮ್ಮನ ಬಗ್ಗೆ ಸಿಕ್ಕಾಪಟ್ಟೆ ಅಪಾರವಾದ ಪ್ರೀತಿ. ಆದರೆ ಪ್ರತಿ ಸಲ, ಇದು 1 ವರ್ಷ 2 ವರ್ಷದಲ್ಲ, ಪ್ರತಿ ವರ್ಷ ತುಂಬ ವರ್ಷಗಳಿಂದ ಇವ್ರ ಅಮ್ಮನಿಗೆ ಇದೇ ಸಂಪಿಗೆ ಹೂಗಳು ಬರುವಂಥ ಬಿಡುವಂಥ ಕಾಲದಲ್ಲೇ ಇವ್ರ ಅಮ್ಮನಿಗೆ ಹೆಡ್ಡೇಕ್ ಬರ್ತಲ್ಲ, ನಮ್ಮ ಅಮ್ಮನ ಹೆಡ್ಡೇಕಿಗೆ, ನಮ್ಮ ಅಮ್ಮನ ತಲೆನೋವಿಗೆ, ಮೈಗ್ರೇನಿಗೆ ಈ ಸಂಪಿಗೆ ಮರಗಳೇ ನೇರ ಕಾರಣ ಅನ್ನೋ ಆ ರೀಸನ್ನು ಏಕೆ ರಾಮಾನುಜನಿಗೆ ಗೊತ್ತಾಗಿದೆ. ಹಾಗಾಗಿ ಆ ಸಂಪಿಗೆ ಹೂ ಸಂಪಿಗೆ ಮರಗಳ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಿದೆ, ತುಂಬ ಕೋಪ ಇದೆ. ಅದಕ್ಕೋಸ್ಕರ ಕೋಪ ಮಾಡಿಕೊಂಡು ತನ್ನ ಹಳ್ಳಿ ಮನೆಗೆ, ತನ್ನ ಹಳ್ಳಿಗೆ ಹಿಂದಿರುಗಿದ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೋದು. ವಿತ್ ದೇರ್ ಸ್ಟ್ರೀಟ್ ಲಾಂಗ್ ಹೆವಿ ಹಂಗ್ ಯೆಲ್ಲೋ ಪೋಲನ್ ಫಾಗ್ ಆಫ್ ಎ ಫ್ರ್ಯಾಗ್ರೆನ್ಸ್ ನೋ ವಿಂಡ್ ಕುಡ್ ಸೇಫ್. ನೋಡಿ ಸ್ನೇಹಿತರೆ, ಇಲ್ಲಿ ಈಗಷ್ಟೇ ಸಮ್ಮರ್ ಸೀಸನ್ ಶುರುವಾಗಿದೆ, ಈಗಷ್ಟೇ ಮಳೆ ಬಿದ್ದಿದೆ, ಆ ಸಂಪಿಗೆ ಹೂ ಮರದಲ್ಲಿ ಸಿಕ್ಕಾಪಟ್ಟೆ ಸಂಪಿಗೆ ಹೂಗಳು ಬಿಟ್ಟಿದೆ, ತುಂಬ ಸಂಪಿಗೆ ಹೂ ಬಿಟ್ಟಿದೆ. ಆ ಸಂಪಿಗೆ ಹೂವಿನ ಸುಗಂಧ, ಆ ಸಂಪಿಗೆ ಹೂವಿನ ಫ್ರ್ಯಾಗ್ರೆನ್ಸು, ಇಟ್ ಹ್ಯಾಸ್ ಬೀನ್ ಸ್ಪ್ರೆಡೆಡ್ ಥ್ರೂ ಔಟ್ ದ ವಿಲೇಜ್, ಥ್ರೂ ಔಟ್ ದ ಕಾಲನಿ. ಆ ಸಂಪಿಗೆ ಹೂವಿನ ಫ್ರ್ಯಾಗ್ರೆನ್ಸ್ ಇದೆಯಲ್ಲ, ಆ ಫ್ರ್ಯಾಗ್ರೆನ್ಸು ಸಿಕ್ಕಾಪಟ್ಟೆ ಆ ಹಳ್ಳಿ ತುಂಬ ಸ್ಪ್ರೆಡ್ ಆಗಿಬಿಟ್ಟಿದೆ. ಅದನ್ನು ನೋಬಡಿ ಕ್ಯಾನ್ ಸೆಪರೇಟ್ ಇಟ್. ಇಲ್ಲಿ ಆ ಸಿಫ್ಟ್ ಅಂತ ಇದೆಯಲ್ಲ, ದ ಲಾಸ್ಟ್ ಲೈನ್, ದ ಲಾಸ್ಟ್ ವರ್ಡ್ ಆಫ್ ದ ಲೈನ್ ಇದೆಯಲ್ಲ, ಸಿಫ್ಟ್ ಅಂತಂದರೆ ಸಪ್ರೇಟ್ ಅಂದರೆ ಯಾರ ಕೈಲೂ ಸಪ್ರೇಟ್ ಮಾಡೋಕ್ಕಲ್ಲ. ಬಹುಶಃ ಯಾವಾಗ ಇಟ್ ಈಸ್ ದ ಫ್ರ್ಯಾಗ್ರೆನ್ಸ್ ಆಫ್ ದ ಚಂಪಕ್ ಟ್ರೀಸ್ ಕಂಪ್ಲೀಟ್ಲಿ ಮಿಕ್ಸಪ್ ವಿತ್ ದ ಏರ್, ಆ ಗಾಳಿ ಇದೆಯಲ್ಲ, ಗಾಳಿ ಜೊತೆ ಕಂಪ್ಲೀಟಾಗಿ ಮಿಂಗಲ್ ಆಗಿಬಿಟ್ಟಿದೆ, ಆ ಗಾಳಿ ಜೊತೆ ಸಂಪೂರ್ಣವಾಗಿ ಮಿಕ್ಸಪ್ ಆಗಿಬಿಟ್ಟಿದೆ. ಯಾವಾಗ ಆ ಗಾಳಿ ಜೊತೆ ಫ್ರ್ಯಾಗ್ರೆನ್ಸ್ ಬರುತ್ತೋ, ಆ ಫ್ರ್ಯಾಗ್ರೆನ್ಸ್ನ ಯಾವಾಗ ಇವರು ಸ್ಮೆಲ್ ಮಾಡ್ತಾರೋ, ಏಕೆ ರಾಮಾನುಜನ್ ಅಮ್ಮ ಇದ್ದಕ್ಕಿದ್ದಂತೆ ಅವ್ರಿಗೆ ಮೈಗ್ರೇನ್ ಬರುವಂಥದ್ದು, ಇದ್ದಕ್ಕಿದ್ದಂಗೆ ತಲೆನೋವು ಬರ್ತಕ್ಕಂಥದ್ದು. ಆದರೆ ಒಂದೇನಪ್ಪ ಅಂತಂದರೆ ನೋಬಡಿ ಕ್ಯಾನ್ ಸೆಪರೇಟ್ ಇಟ್, ಆ ಗಾಳಿಯಿಂದ ಆ ಗಾಳಿ ಜೊತೆಗೆ ಫ್ರ್ಯಾಗ್ರೆನ್ಸು ಮಿಕ್ಸಪ್ ಆಗಿಬಿಟ್ಟಿದೆಯಲ್ಲ, ಅದನ್ನು ಯಾರ ಕೈಲೂ ಬೇರ್ಪಡಿಸೋಕ್ಕೆ ಸಾಧ್ಯವೇ ಇಲ್ಲ, ಯಾರ ಕೈಲೂ ಬೇರೆ ಬೇರೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆ ಸಂಪಿಗೆ ಹೂವಿನ ಸುವಾಸನೆ ಗಾಳಿ ಜೊತೆ ಹೊಂದಿಕೊಂಡು ಇಡೀ ಹಳ್ಳಿಯ ಸುತ್ತ, ಇಡೀ ಆ ಕಾಲಿನ ಸುತ್ತ ಸ್ಪ್ರೆಡ್ ಆಗಿಬಿಟ್ಟಿದೆ. ಆ ಸ್ಮೆಲ್ನ ತಗೋತಾ ಇದ್ದಂಗೆ ಇವ್ರ ಅಮ್ಮನಿಗೆ ಆಟೋಮ್ಯಾಟಿಕ್ಕಾಗಿ ಮೈಗ್ರೇನ್ ಬರುವಂಥದ್ದು. ಅಂದರೆ ಇದು ಪ್ರತಿ ವರ್ಷ ಇದೆ, ಪ್ರತಿ ವರ್ಷ ಅಲ್ಲಿ ಸಂಪಿಗೆ ಹೂ ಬಿಟ್ಟಾಗ, ಪ್ರತಿ ವರ್ಷ ಅದರ ಸ್ಮೆಲ್, ಅದರ ಫ್ರ್ಯಾಗ್ರೆನ್ಸನ್ನು ಸ್ಮೆಲ್ ಮಾಡಿದಾಗ ಈ ಕಾಯಿಲೆ, ಮೈಗ್ರೇನ್ ಅಂತಕ್ಕಂಥ ಕಾಯಿಲೆ ಇವ್ರ ಅಮ್ಮನಿಗೆ ಪ್ರತಿ ವರ್ಷ ಬರ್ತಾ ಇತ್ತು. ಇದು ಕಾಮನ್ ಫಿನಾಮಿನನ್ ಅಂತಕ್ಕಂಥ. ಆಮೇಲೆ ಎಲ್ಲೋ ಪೋಲನ್ ಫಾಗ್ ಅಂತಂದರೆ ಇನ್ನು ಸಾಮಾನ್ಯ ನೋಡಿರ್ತೀರಿ, ಸಂಪಿಗೆ ಹೂ ನೋಡಿದವರೆಲ್ಲ ನೋಡಿರ್ತೀರಿ, ಆ ಸಂಪಿಗೆ ಹೂ ಪೆಟಲ್ಸ್ ಇದೆಯಲ್ಲ, ಆ ಪೆಟಲ್ಸ್ಗಳ ಮಧ್ಯದಲ್ಲಿ ಸಣ್ಣ ಗ್ರೇನ್ಸ್ ಥರ ಇರುತ್ತೆ, ಎಲ್ಲೋ ಕಲರ್ ಇರ್ತಾರೆ, ಸಣ್ಣ ಕಾಳುಗಳ ಥರ ಇರ್ತಾರೆ, ತುಂಬ ಸಣ್ಣ, ಇಟ್ಸ್ ಎ ವೆರಿ ಟೈನಿ ಗ್ರೇನ್ಸ್ ಥರ ಇರುತ್ತೆ. ಅದು ಇಟ್ ಈಸ್ ಕಂಪ್ಲೀಟ್ಲಿ ಮಿಕ್ಸ್ಅಪ್ ವಿತ್ ಏರ್, ಅದು ಸಂಪೂರ್ಣವಾಗಿ ಗಾಳಿ ಜೊತೆ ಮಿಕ್ಸಪ್ ಆಗಿಬಿಟ್ಟಿದೆ. ಅದನ್ನು ಸ್ಮೆಲ್ ಮಾಡಿದಂಥ ಸಮಯದಲ್ಲಿ, ಸಂದರ್ಭದಲ್ಲಿ ಇವರಮ್ಮನಿಗೆ ಮೈಗ್ರೇನ್ ಕಾಣಿಸ್ಕೊಳ್ಳುವಂತ. ನೋ ಡೋರ್ ಕುಡ್ ಶಟ್ ಔಟ್ ಫ್ರಮ್ ಅವರ್ ಬ್ಲ್ಯಾಕ್ ಪಿಲ್ಲರ್ಡ್ ಹೌಸ್ ಊಸ್ ವಾಲ್ಸ್ ಆ್ಯಡ್ ಹಿಯರ್ಸ್ ಆ್ಯಂಡ್ ಹೈಸ್. ಆ್ಯಕ್ಚುಲಿ ಹಿಯರ್ ಇನ್ ದಿ ಸ್ಟ್ಯಾಂಚ ದ ಪಾಯಿಟ್ ಏಕೆ ರಾಮಾನುಜನ್ ಗೀವ್ಸ್ ಎ ಸೆನ್ಸ್ ಆಫ್ ಹ್ಯೂಮರ್, ಬಹುಶಃ ಸೆನ್ಸ್ ಆಫ್ ಹ್ಯೂಮರ್ ಅಂತ ಅನ್ಸುತ್ತೆ ನೋಡಿ ಇಲ್ಲಿ. ದ ಹೌಸ್, ಇಟ್ ಈಸ್ ಎನ್ ಇನ್ಹೆರಿಟೆಡ್ ಹೌಸ್ ವೇರ್ ಏಕೆ ರಾಮಾನುಜನ್ ಫ್ಯಾಮಿಲಿ ಹ್ಯಾಸ್ ಬೀನ್ ಲಿವಿಂಗ್ ಸಿನ್ಸ್ ಮೆನಿ ಇಯರ್ಸ್, ತುಂಬ ವರ್ಷಗಳಿಂದ ಈ ಹಳೆ ಮನೆಯಲ್ಲಿ, ಇದು ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಮನೆಯಲ್ಲಿ ಇಡೀ ಕುಟುಂಬ ವಾಸ ಮಾಡ್ತಿರ್ತಕ್ಕಂಥದ್ದು. ಇಟ್ಸ್ ಎ ವೆರಿ 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 ಓಲ್ಡ್ ಹೌಸ್, ತುಂಬ ಹಳೆಯದು, ಎಷ್ಟೋ ತಲೆಮಾರುಗಳು ಈ ಮನೆಯಲ್ಲಿ ಬದುಕಿ ಬಾಳಿ ಕಣ್ಮರೆ ಆಗಿರುವಂಥದ್ದು. ಅದೇ ಮನೆಯಲ್ಲಿ ಇವತ್ತು ಏಕ ರಾಮಾನುಜನ್ ಕುಟುಂಬ ಜೀವನ ನಡೆಸ್ತಾ ಇರ್ತಕ್ಕಂಥದ್ದು, ಅದು ನಮಗೆ ಗೊತ್ತಾಗ್ತದೆ, ತುಂಬ ಹಳೆಯ ಮನೆ ಅಂತ ಅಂದ್ಬಿಟ್ಟು. ಇಲ್ಲಿ ಒಂದು ಕಡೆ ಆ ಸಂಪಿಗೆ ಹೂ ಫ್ರ್ಯಾಗ್ರೆನ್ಸು, ಸಂಪಿಗೆ ಹೂವಿನ ಪೋರಸ್ ಫಾಗ್ ಅಂತಂದರೆ ಅದು ಯೆಲ್ಲೋ ಕಲರ್ ಗ್ರೇನ್ಸು, ಆ ಗಾಳಿ ಜೊತೆ ಮಿಕ್ಸಪ್ ಆಗಿ ಬರ್ತಾ ಇದೆ, ಇಡೀ ಹಳ್ಳಿ ಪೂರ್ತಿ ಸ್ಪ್ರೆಡ್ ಆಗಿರುವಂಥದ್ದು, ಇಡೀ ಹಳ್ಳಿ ಆ ಕಾಲನಿ ಪೂರ್ತಿ ಚದುರಿ ಹೋಗಿರ್ತಕ್ಕಂಥದ್ದು. ಆ ಫ್ರ್ಯಾಗ್ರೆನ್ಸ್ ಇದೆಯಲ್ಲ, ಆ ಫ್ರ್ಯಾಗ್ರೆನ್ಸು ಏಕಾಏಕಿ ಈ ಏಕೆ ರಾಮಾನುಜನ್ ಮನೆ ಒಳಗಡೆ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ
ದ ಹೌಸ್ ಹ್ಯಾಸ್ ಸೋ ಮೆನಿ ಹೋಲ್ಸ್, ಸಿಕ್ಕಾಪಟ್ಟೆ ತೂತುಗಳಿದೆ. ತುಂಬ ಹಳೆ ಮನೆ ಅಂತಂದ್ರೆ ಗೊತ್ತಲ್ಲ, ಈ ಕಿಟಕಿಗಳು ಕ್ರ್ಯಾಕ್ ಆಗಿರುವಂಥದ್ದು, ಬಾಗಿಲು ಡೋರ್ಸು ಕ್ರ್ಯಾಕ್ ಆಗಿರುವಂಥದ್ದು, ಗೋಡೆ ಕ್ರ್ಯಾಕ್ ಆಗಿರುವಂಥದ್ದು, ಸಿಕ್ಕಾಪಟ್ಟೆ ಹೋಲ್ಸ್ಗಳಿರುವಂಥದ್ದು. ಆ ಹೋಲ್ಸ್ಗಳ ಮೂಲಕ ಆ ಫ್ರ್ಯಾಗ್ರೆನ್ಸು ಮನೆ ಒಳಗೆ ನೇರವಾಗಿ ಬರುತ್ತೆ. ಆ್ಯಕ್ಚುಲಿ ದೆರ್ ವಾಸ್ ನೋ ಬ್ಯಾರಿಯರ್ ಅಟ್ ಆಲ್, ಅವ್ರ ಮನೆ ಒಳಗಡೆ ಯಾವುದೇ ಥರದ ತಡೆ ಇಲ್ಲವೇ ಇಲ್ಲ. ಸೀದಾ ಆ ಗಾಳಿ ಹೇಗೆ ಬರುತ್ತೋ ಗಾಳಿ ಸೀದಾ ಇವ್ರ ಮನೆ ಒಳಗಡೆ ಹೋಗುವಂಥದ್ದು. ಆ ಮನೆ ಒಳಗಡೆ ಹೋದಾಗ ಮನೆ ಒಳಗಡೆ ಇರುವಂಥ ಇವರಮ್ಮ ಆಟೋಮ್ಯಾಟಿಕಾಗಲಿ ಅದನ್ನ ಸ್ಮೆಲ್ ಮಾಡ್ತಾರೆ. ಸ್ಮೆಲ್ ಮಾಡಿದಾಗ ಅವ್ರ ಅಮ್ಮನಿಗೆ ಮೈಗ್ರೇನು ಬರುವಂಥದ್ದು. ಅಂತಂದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿದನವನು, ನೋ ಡೋರ್ ಕುಡ್ ಶಟ್ ಔಟ್ ಫ್ರಮ್ ಅವರ್ ಬ್ಲ್ಯಾಕ್ ಪಿಲ್ಲರ್ಡ್ ಹೌಸ್ ಹೂಸ್ ಫಾಲ್ಸ್ ಆ್ಯಂಡ್ ಹಿಯರ್ಸ್ ಆ್ಯಂಡ್ ಹೈಸ್. ಇಯರ್ಸ್ ಆ್ಯಂಡ್ ಹೈಸ್ ಅಂತಂದರೆ ಈಗ ಮನುಷ್ಯರಿಗೆ ನಮ್ಗೆ ಹೇಗೆ ಕಿವಿ, ಕಣ್ಣು, ಕಿವಿ, ಮೂಗುಗಳಿದೆಯೋ ಅಂತಂದರೆ ಇವೆಲ್ಲ ರಂಧ್ರಗಳು. ಈ ರಂಧ್ರಗಳ ಮೂಲಕ ನಮ್ಮ ದೇಹದೊಳಗೆ ಹೇಗೆ ಆ ಕಣಗಳು ಹೋಗ್ತವೋ ಅಥವಾ ವಾಟರ್ ಕಂಟೆಂಟ್ಸ್ ಒಳಗಡೆ ಹೋಗ್ತವೋ ಅದೇ ರೀತಿ ಇವ್ರ ಮನೆಗೆ ಸಿಕ್ಕಾಪಟ್ಟೆ ಇಯರ್ಸ್ ಆ್ಯಂಡ್ ಹೈಸ್ ಅಂತಂದರೆ ಸಿಕ್ಕಾಪಟ್ಟೆ ಹೋಲ್ಗಳಿತ್ತು. ಅಂತಂದರೆ ಕಿಟಕಿ ಆಗಿರ್ಬೋದು ಅಥವಾ ಡೋರ್ಸ್ ಆಗಿರ್ಬೋದು ಎಲ್ಲ ಕ್ರ್ಯಾಕ್ ಇತ್ತು. ಸಿಕ್ಕಾಪಟ್ಟೆ ಹೋಲ್ಸ್, ಆ ಹೋಲ್ಗಳ ಮೂಲಕ ಆ ಫ್ರ್ಯಾಗ್ರೆನ್ಸ್ ಮಿಕ್ಸಪ್ ಆಗಿರುವಂಥ ಗಾಳಿ ಲೀಲಾ ಜಾಲವಾಗಿ ಸಲೀಸಾಗಿ ಮನೆ ಒಳಗಡೆ ಹೋಗ್ತಾ ಇತ್ತು. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ದ ಹೀ ಸ್ಕೇಲ್ಸ್ ಸ್ಮೆಲ್ಸ್ ಬೋನ್ ಕ್ರೀಕ್ಸ್ ನೈಟ್ಲಿ ವಿಸಿಟಿಂಗ್ ವಾಯ್ಸಸ್ ಆ್ಯಂಡ್ ವರ್ ಪುವರ್ ಪೋರಸ್ ಲೈಕ್ ಪೋರಸ್ ಅಂತಂದರೆ ರಂಧ್ರಗಳು. ಈಗ ಸರಿ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಸೋ ಮೆನಿ ಪೋರಸ್ ಆನ್ ಅವರ್ ಬಾಡಿ. ಈ ಮನುಷ್ಯ ಅಂತ ತಗೊಂಡಾಗ ಹ್ಯೂಮನ್ ಬೀಯಿಂಗ್ಸ್ ಅಂತಂದಾಗ ನಮ್ಮ ಮೈ ಮೇಲೆ ಸಿಕ್ಕಾಪಟ್ಟೆ ರಂಧ್ರಗಳಿದೆ. ಆ ರಂಧ್ರಗಳ ಮೂಲಕ ಆ ಎಲ್ಲ ನಮ್ಮ ದೇಹದೊಳಗಡೆ ಹೋಗ್ತಾ ಇರ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಮೈ ಮೇಲೆ ನಾವೇನಾದ್ರು ಸ್ವಲ್ಪ ನೀರು ವಾಟರ್ ಕಂಟೆಂಟ್ ಇದ್ದರೆ ನೀರು ಸುರ್ಕೊಂತು ಅಂತಂದರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಅವರ್ ಬಾಡಿ ವಿಲ್ ಅಬ್ಸರ್ವ್ ದ ವಾಟರ್ ಕಂಟೆಂಟ್ ಥ್ರೂ ದ ಪೋರಸ್. ನಮ್ಮ ದೇಹದ ಮೇಲಿರ್ತಕ್ಕಂಥ ಎಲ್ಲ ವಾಟರ್ ಕಂಟೆಂಟ್ನ ಅಬ್ಸರ್ವ್ ಮಾಡಿಬಿಡುತ್ತೆ, ಸೆಳ್ಕೊಬಿಡುತ್ತೆ. ಅದು ಹೇಗೆ ಸೆಳ್ಕೊಳುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ರಂಧ್ರಗಳಿದೆಯಲ್ಲ, ಪೋರಸ್ ಇದೆಯಲ್ಲ, ಪೋರಸ್ಗಳ ಮೂಲಕ ಅಬ್ಸರ್ವ್ ಮಾಡ್ಕೊಳ್ಳುವಂಥದ್ದು. ಈ ನಮ್ಮ ದೇಹದಲ್ಲಿ ಹೇಗೆ ಪೋರಸ್ಗಳಿದೆಯೋ ಅದೇ ರೀತಿ ಆ ಮನೆಗೆ ಹೋಲ್ಸ್ಗಳಿತ್ತು. ಆ ಹೋಲ್ಸ್ಗಳ ಮೂಲಕ ಆ ಗಾಳಿ ಲೀಲಾಜಾಲವಾಗಿ ಹೋಗ್ತಾ ಇತ್ತು. ಅಂತಂದರೆ ಇಲ್ಲಿ ಅವ್ರ ಮನೆನ ಹ್ಯೂಮನ್ ಬಾಡಿಗೆ ಹೋಲಿಕೆ ಮಾಡಿರುವಂಥದ್ದು. ಅವ್ನ ಮನೆ ಈಗ ಒಬ್ಬ ಮನುಷ್ಯ ಅಂತಂದಮೇಲೆ ಹೇಗೆ ಬೇರೆ ಬೇರೆ ಪಾರ್ಟ್ಸ್ಗಳಿತ್ತು, ಹೇಗೆ ಬೇರೆ ಬೇರೆ ಪೋರಸ್ಗಳಿತ್ತು, ಇಡೀ ನಮ್ಮ ದೇಹದ ತುಂಬ ಹೇಗೆ ಆ ಪೋರಸ್ಗಳಿತ್ತು, ರಂಧ್ರಗಳಿತ್ತು, ಅದೇ ರೀತಿ ಅವ್ರ ಮನೆ ತುಂಬ ರಂಧ್ರಗಳಿತ್ತು. ರಂಧ್ರಗಳಂದರೆ ಹೋಲ್ಗಳಿದ್ದು, ಆ ಹೋಲ್ಗಳ ಮೂಲಕ ಫ್ರ್ಯಾಗ್ರೆನ್ಸು ಹೋಗ್ತಾ ಇತ್ತು. ಅಂದರೆ ಆ ಫ್ರ್ಯಾಗ್ರೆನ್ಸು ಇವ್ರ ಮನೆ ಒಳಗಡೆ ಹೋಗದಿರೋಕ್ಕೆ ತಡೆಯೋಕ್ಕೆ ಏನೂ ಇರಲಿಲ್ಲ. ಅಲ್ಲಿ ದೆರ್ ವಾಸ್ ನೋ ಬ್ಯಾರಿಯರ್ ಅಟ್ ಆಲ್. ಸೀದಾ ಹೊರಗಡೆಯಿಂದ ಬಂದಂಥ ಗಾಳಿ ಇವ್ನ ಮನೆ ಒಳಗಡೆ ಹೋಗ್ಬಿಡ್ತಾ ಇತ್ತು. ಆಗ ಯಾವಾಗ ಒಳಗಡೆ ಹೋಗುತ್ತೋ ಇವ್ರ ಅಮ್ಮನಿಗೆ ಹುಷಾರು ತಪ್ತಿತ್ತು, ಹೆಡ್ಡೆಕ್. ಎಸ್, ಇನ್ ದಿಸ್ ಟ್ಯಾಂಜಾ, ಬಟ್ ಮದರ್ ಫ್ಲ್ಯಾಶಿಂಗ್ ಎರ್ ಟೆಂಪರ್ ಲೈಕ್ ಅರ್ ಮದರ್ಸ್ ಟ್ವಿಸ್ಟೆಡ್ ಸಿಲ್ವರ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ನಿಕ್ ಹಿಯರ್. ಏಕೆ ರಾಮಾನುಜನ್ ಕ್ಲಿಯರ್ಲಿ ನೋಸ್ ದ ತ್ರೀ ಚಂಪಕ್ ಟ್ರೀಸ್ ಕಾಸಸ್ ಹಿಸ್ ಮದರ್ ಮೈಗ್ರೇನ್ ಹಿಸ್ ಮದರ್ ಹೆಡ್ಡೆ. ಆದರೆ ನೌ ಈಸ್ ರೆಡಿ ಟು ಕಟ್ ಔನ್ ತ್ರೀ ಚಂಪಕ್ ಟ್ರೀಸ್. ಆದರೆ ಇವನು ಗೊತ್ತಿತ್ತು ತಮ್ಮ ತಾಯಿಗೆ ಪ್ರತಿ ವರ್ಷ ಇದೇ ಕಾಲದಲ್ಲಿ ಮೈಗ್ರೇನ್ ಬರುತ್ತೆ. ಕಾರಣ ಏನಪ್ಪ ಅಂತಂದರೆ ಆ ಮೂರು ಸಂಪಿಗೆ ಹೂ ಮರಗಳಾಗಿ ಆ ಸಂಪಿಗೆ ಹೂವಿನ ಮರಗಳು ಇದ್ರೆ ತಾನೇ ನನ್ನ ತಾಯಿಗೆ ಮೈಗ್ರೇನ್ ಬರುವಂಥದ್ದು ಅಂತಂದ್ಬಿಟ್ಟು ಈ ರೆಡಿ ಟು ಕಟ್ ಔನ್ ದ ಟ್ರೀಸ್ ಆ ಮರಗಳನ್ನ ಕಟ್ ಮಾಡೋಕ್ಕೆ ರೆಡಿ ಇದ್ದ. ಬಟ್ ವೆನ್ ಎವರ್ ಈ ಸ್ಪೀಕ್ಸ್ ಅಬೌಟ್ ಕಟ್ ಔನ್ ದ ಟ್ರೀಸ್ ವಿತ್ ಈಸ್ ಮದರ್, ಯಾವಾಗ ತನ್ನ ಅಮ್ಮನ ಜೊತೆ ಆ ಮರಗಳನ್ನ ಕಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ನೋ, ಶಿ ಬಿಕೇಮ್ ವೆರಿ ವೆರಿ ಹ್ಯಾಂಗ್ರಿ, ಶಿ ಬಿಕೇಮ್ ವೆರಿ ಫ್ಯೂರಿಯಸ್. ಅವ್ರ ಅಮ್ಮನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು. ಯಾಕಂದರೆ ದೆರ್ ವಾಸ್ ಎ ಕೈಂಡ್ ಆಫ್ ಇಮೋಷನಲ್ ಅಟ್ಯಾಚ್ಮೆಂಟ್ ಬಿಟ್ವೀನ್ ಏಕೆ ರಾಮಾನುಜನ್ ಮದರ್ಸ್ ಆ್ಯಂಡ್ ತ್ರೀ ಚಂಪಕ್ ಟ್ರೀಸ್. ಈ ಏಕೆ ರಾಮಾನುಜನ್ ತಾಯಿಗೆ ಆ ಮೂರು ಸಂಪಿಗೆ ಹೂ ಮರದ ಮೇಲೆ ಏನೋ ಒಂಥರ ಅಟ್ಯಾಚ್ಮೆಂಟ್, ಇಮೋಷನಲ್ ಅಟ್ಯಾಚ್ಮೆಂಟ್, ಏನೋ ಒಂಥರ ಲವ್. ಅದಕ್ಕೆ ಶಿ ನೆವರ್ ಅಲೋ ಎನಿಬಡಿ ಎಲ್ಸ್ ಟು ಕಟ್ ಔನ್ ದ ಟ್ರೀಸ್. ಯಾರನ್ನು ಆ ಮರನ ಟಚ್ ಮಾಡಲಿಕ್ಕೂ ಬಿಡ್ತಿರ್ಲಿಲ್ಲ. ಅಂದರೆ ಆ ಮರ ಕೂಡ ಅಷ್ಟೇ ತುಂಬ ಹಳೆಯ ಮರ. ಎಷ್ಟು ಹಳೆಯ ಮರ ಅಂತಂದರೆ ದ ಗ್ರ್ಯಾಂಡ್ ಮದರ್ ಆಫ್ ಏಕೆ ರಾಮಾನುಜನ್ ಅಂತಂದರೆ ಏಕೆ ರಾಮಾನುಜನ್ನ ಅಜ್ಜಿ, ಏಕೆ ರಾಮಾನುಜನ್ ತಾಯಿಯ ಅಮ್ಮ ತನ್ನ ಕತ್ತಲ್ಲಿ ಒಂದು ಚೈನ್ ಹಾಕ್ಕೊಂಡಿದ್ರು. ಇಟ್ ಈಸ್ ಮೇಡ್ ಅಪ್ ಆಫ್ ಸಿಲ್ವರ್, ಒಂದು ಬೆಳ್ಳಿ ಸರ. ಇಟ್ ಈಸ್ ಕಂಪ್ಲೀಟ್ಲಿ ಟ್ವಿಸ್ಟೆಡ್, ತುಂಬ ಹಳೆಯದಾಗ್ಬಿಟ್ಟಿತ್ತು ಅದು. ಅದಕ್ಕೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ವಯಸ್ಸು ಆ ಸಂಪಿಗೆ ಹೂ ಮರಗಳಿಗೆ ಹಾಕ್ತಾಯಿತ್ತು. ಬಟ್ ವೆನ್ ಎವರ್ ಏಕೆ ರಾಮಾನುಜನ್ ಸ್ಪೀಕ್ಸ್ ಅಬೌಟ್ ಕಟ್ಟಿಂಗ್ ದ ಟ್ರೀಸ್ ವಿತ್ ಈಸ್ ಮದರ್, ಶಿ ಬಿಕೇಮ್ ವೆರಿ ಹ್ಯಾಂಗ್ರಿ. ಎಷ್ಟೊಂದು ಕೋಪ ಮಾಡ್ಕೋತಿದ್ಲು. ಆ ಮರನ ಕಡ್ದಾಗ್ತೀವಿ, ಆ ಮರನ ಕಟ್ ಮಾಡ್ತೀವಿ ಅನ್ನೋ ವಿಷಯ ಅವಳ ಜೊತೆ ಪ್ರಸ್ತಾಪ ಆದಾಗ ಅವ್ರ ಅಮ್ಮನಿಗೆ ಎಷ್ಟೊಂದು ಸಿಟ್ಟು ಬರ್ತಿತ್ತು ಅಂದರೆ, ಎಷ್ಟೊಂದು ಕೋಪ ಬರ್ತಿತ್ತು ಅಂತಂದರೆ, ಆ ಮನೇಲಿ ಇದ್ವಲ್ಲ ಸಣ್ಣ ಸಣ್ಣ ಮಕ್ಕಳು, ಅವರ ಮೊಮ್ಮಕ್ಕಳೆಲ್ಲ ಇದ್ವಲ್ಲ, ಮೊಮ್ಮಕ್ಕಳು ನಿಜಕ್ಕೂ ಸಿಕ್ಕಾಪಟ್ಟೆ ಎದುರುಕೊಂಡು ಬಹುಶಃ ಜ್ವರನೇ ಬಂದ್ಬಿಡ್ತಿತ್ತೇನೋ ಅಷ್ಟೊಂದು ಕೋಪ. ಬಹುಶಃ
ಏಕೆ ರಾಮಾನುಜನ್ ಮತ್ತು ಅವನ ಮಕ್ಕಳು ಅಂದರೆ ಸಣ್ಣ ಸಣ್ಣ ಮಕ್ಕಳು ತನ್ನ ಅಜ್ಜಿನ ಯಾವತ್ತೂ ಆ ಥರ ಪರಿಸ್ಥಿತಿಯಲ್ಲಿ ನೋಡೇ ಇರಲಿಲ್ಲ, ಅಷ್ಟೊಂದು ಕೋಪ ಮಾಡ್ಕೋತಾ ಇದ್ಲು. ಅಂದರೆ ಆ ಮರ ಮತ್ತು ಈಕೆ ನಡುವೆ ಏನೋ ಒಂಥರ ಸಂಬಂಧ, ಏನೋ ಒಂಥರ ಪ್ರೀತಿ. ಅದಕ್ಕೆ ಆ ಮರದಿಂದ ಎಷ್ಟೇ ತೊಂದರೆ ಆಗ್ತಿದ್ರು ಆ ಮರನ ಕಟ್ ಮಾಡಲಿಕ್ಕೆ ಯಾರಿಗೂ ಅವಕಾಶ ಕೊಡ್ತಾ ಇರಲಿಲ್ಲ ಅಂತಕ್ಕಂಥದ್ದು. Wet as the cold pack on her head would not let us cut on a flowering tree. ಸಾಮಾನ್ಯವಾಗಿ ಇದೆಲ್ಲ ನಮ್ಗೆ ಗೊತ್ತಿರುತ್ತೆ ನೋಡಿ. ಸಾಮಾನ್ಯವಾಗಿ ನಮಗೆಲ್ಲ ಒಂದು ಸಣ್ಣ ತಲೆನೋವು ಬಂದಾಗ, ಒಂದು ಸಣ್ಣ ಜ್ವರ ಬಂದಾಗ ಮೈಯೆಲ್ಲ ಬಿಸಿಯಾಗಿರುತ್ತೆ, ಹಣೆಗೆ ತಣ್ಣೀರು ಬಟ್ಟೆನ ಹಾಕೋತಾ ಇರ್ತೀವಿ. ಇದು ಅಂದರೆ ಈ ಮರದಿಂದ ಸಿಕ್ಕಾಬಟ್ಟೆ ತೊಂದರೆ ಆಗ್ತಿದೆ ಅವಳಿಗೆ, ತುಂಬ ಮೈಗ್ರೇನ್ ಅಂತಂದರೆ ಇಟ್ ಇಸ್ ಎ ಸೀವಿಯರ್ ಎಡ್ಡೆ, ಬಹುಶಃ ತಡ್ಕೊಳಕ್ಕೆ ಆಗದೇ ಇಲ್ವೇನೋ, ಸತ್ತೋಗ್ಬೇಕು ಅನ್ನೋಷ್ಟು ಪೇಯ್ನ್ ಬರ್ತಾ ಇದೆ. ಅಷ್ಟು ಪೇಯ್ನ್ ಬಂದರೂ ಸಹ ಇಷ್ಟು ವರ್ಷಗಳಲ್ಲಿ ಯಾರನ್ನೂ ಆ ಮರ ಕಡಿಲಿಕ್ಕೆ ಅವಳು ಅಲೋ ಮಾಡಿಲ್ಲ ಅಂತಂದರೆ ಇಟ್ ಇಸ್ ಎ ಬಾಂಡೇಜ್, ಇಟ್ಸ್ ಎ ಕೈಂಡ್ ಆಫ್ ಬಾಂಡೇಜ್ ಬಿಟ್ವೀನ್ ದ ಟು. ಅಂದರೆ ಎಷ್ಟು ವರ್ಷಗಳಿಂದ ಅಂದರೆ ಆ ಮರಗಳಿಂದ ಎಷ್ಟೇ ನೋವು ಬಂದರೂ ಆ ನೋವನ್ನು ಸಹಿಸ್ಕೊಂಡು ಟಾಲ್ರೇಟ್ ಮಾಡಿಕೊಂಡು ಆ ಜೀವನ ನಡೆಸ್ತಾ ಇರತಕ್ಕಂಥದ್ದು. ದಿಸ್ ಈಸ್ ದಿ ಗ್ರೇಟ್ನೆಸ್ ಆಫ್ ಎ ಕೆ ರಾಮಾನುಜನ್ಸ್ ಮದರ್. ನೆಕ್ಸ್ಟ್ ಆ್ಯಂಜಾ. ಆಲ್ಮೋಸ್ಟ್ ಆ್ಯಸ್ ಓಲ್ಡ್ ಆ್ಯಸ್ ಹರ್ ಸೀಡೆಡ್ ಶಿ ಸೆಡ್ ಬೈ ಎ ಪಾಸಿಂಗ್ ಬರ್ಡ್ಸ್ ಪ್ರೊವಿಡೆನ್ಷಿಯಲ್ ಡ್ರಾಪಿಂಗ್ಸ್. ಅಂತಂದರೆ ಇಲ್ಲಿ ದೆರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಟು. ಒಂದೇನಪ್ಪ ಅಂತಂದರೆ ಎ ಕೆ ರಾಮಾನುಜನ್ ದ ಪೊಯೆಟ್ ಆಫ್ ದಿಸ್ ಪೋಯಮ್ ಬಿಲಾಂಗ್ಸ್ ಟು ನ್ಯೂ ಜನ್ರೇಷನ್, ಈ ಇಸ್ ಎ ನ್ಯೂ ಜನ್ರೇಷನ್ ಮ್ಯಾನ್, ಈಸ್ ಮದರ್ ಬಿಲಾಂಗ್ಸ್ ಟು ಓಲ್ಡ್ ಜನ್ರೇಷನ್. ತಾಯಿ ಇವನು ಈಗಿನ ನ್ಯೂ ಜನ್ರೇಷನ್, ನಮ್ಮ ಕಾಲಘಟ್ಟದವನು, ತನ್ನ ತಾಯಿ ಹಳೆಯ ಜನ್ರೇಷನ್ಗೆ ಸೇರಿದ್ರು. ಯ ದ ವೇ ಆಫ್ ಥಿಂಕಿಂಗ್ ದ ಥಾಟ್ಸ್ ಆಫ್ ಎ ಕೆ ರಾಮಾನುಜನ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಈಸ್ ಮದರ್ಸ್. ತನ್ನ ತಾಯಿ ಆಲೋಚನೆ ಮಾಡೋ ರೀತಿಯೇ ಬೇರೆ, ಮಗ ಆಲೋಚನೆ ಮಾಡೋ ರೀತಿಯೇ ಬೇರೆ. ಯ ದೇರ್ ಈಸ್ ನೋ ಮ್ಯಾಚಿಂಗ್ ಬಿಟ್ವೀನ್ ದ ಟೂ ಥಾಟ್ಸ್. ಆ ಎರಡೂ ಥಾಟ್ಸ್ಗಳ ನಡುವೆ ಮ್ಯಾಚಿಂಗ್ ಇಲ್ವೇ ಇಲ್ಲ. ಹಾಗಾಗಿ ದೇರ್ ವಾಸ್ ಆಲ್ವೇಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಟೂ, ಬಿಟ್ವೀನ್ ಎ ಸನ್ ಆ್ಯಂಡ್ ಎ ಮದರ್. ಆ ಮಗ ಮತ್ತು ತಾಯಿ ನಡುವೆ ಯಾವಾಗಲೂ ಆ ಸಂಘರ್ಷ ನಡೀತಾನೆ ಇತ್ತು. ಮಗ ಈ ವಾಸ್ ರೆಡಿ ಟು ಕಟ್ ಆನ್ ದ ಟ್ರೀ, ಏ ಆದರೆ ಮದರ್ ಹಿ ನೆವರ್ ಹಲೋ ಎನಿಬಡಿ ಟು ಕಟ್ ಆನ್ ದ ಟ್ರೀ. ಮಗ ಯಾಕಂತಂದರೆ ಈ ದ ಲವ್ ಪ್ಲೇಸ್ ವೆರಿ ಸಿಗ್ನಿಫಿಕೆಂಟ್ ರೋಲ್ಸ್ ಇನ್ ದಿಸ್ ಪೋಯಮ್. ಯಾಕಂತಂದರೆ ಎ ಕೆ ರಾಮಾನುಜನ್ ಲವ್ಸ್ ಈಸ್ ಮದರ್ ವೆರಿ ಮಚ್. ಇನ್ ದಿ ಸೇಮ್ ವೇ ಎ ಕೆ ರಾಮಾನುಜನ್ಸ್ ಮದರ್ ಲವ್ಸ್ ದ ತ್ರೀ ಚಂಪಕ್ ಟ್ರೀಸ್ ವೆರಿ ವೆರಿ ಮಚ್. ಮಗ ಅಮ್ಮನ ಎಷ್ಟು ಪ್ರೀತಿ ಮಾಡ್ತಾನೋ, ಎಷ್ಟು ಇಷ್ಟಪಡ್ತಾನೋ, ಎಷ್ಟು ಪೂಜೆ ಮಾಡ್ತಾನೋ, ಅಷ್ಟೇ ಪ್ರೀತಿಯನ್ನು ತನ್ನ ತಾಯಿ ಆ ಸಂಪಿಗೆ ಹೂ ಮರದ ಮೇಲೆ ತೋರಿಸ್ತಾ ಇರ್ತಕ್ಕಂಥದ್ದು, ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾಳೆ. ಇಲ್ಲಿ ಮಗ ಅಮ್ಮನ ಪ್ರೀತಿ ಮಾಡ್ತಾ, ಅಮ್ಮ ಆ ಚಂಪಕ್ ಟ್ರೀಗಳನ್ನ ಪ್ರೀತಿ ಅಂದರೆ ತಾಯಿ ತನ್ನ ಮಕ್ಕಳನ್ನ ಹೇಗೆ ಬೆಳೆಸಿದಾಳೋ, ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದಾಳೋ, ಅದೇ ರೀತಿ ಆ ಚಂಪಕ್ ಟ್ರೀಗಳನ್ನ ಸಾಕಿರುವಂಥದ್ದು, ಅದೇ ರೀತಿ ಆ ಚಂಪಕ್ ಟ್ರೀಗಳ ಸಂಪಿಗೆ ಮರಗಳನ್ನು ಬೆಳೆಸಿರತಕ್ಕಂಥದ್ದು. ಅದೇ ರೀತಿ ದೇರ್ ಇಸ್ ಎ ಕೈಂಡ್ ಆಫ್ ಇಮೋಷನಲ್ ಅಟ್ಯಾಚ್ಮೆಂಟ್ ಬಿಟ್ವೀನ್ ಈಸ್ ಮದರ್ ಆ್ಯಂಡ್ ಚಂಪಕ್ ಟ್ರೀ. ಆ್ಯಂಡ್ ಇಲ್ಲಿ ನೋಡಿ ಆ ಮರಗಳು ಎಷ್ಟು ವಯಸ್ಸಾಗಿದೆ ಸಂಪಿಗೆ ಮರಗಳಿಗೆ ಅಂತಂದರೆ, ತನ್ನ ತಾಯಿಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟೇ ವಯಸ್ಸಾಗಿರತಕ್ಕಂಥದ್ದು. ಆ್ಯಂಡ್ ಈ ಕೆಲವೊಂದು ಸಲ ಪಕ್ಷಿಗಳು ಸಂಪಿಗೆ ಹೂಗಳ ಮೇಲೆ ಕೂತು ನಾನು ಎಲ್ಲೋ ಗ್ರೇನ್ಸ್ ಅಂತ ಹೇಳಿದ್ನಲ್ಲ, ಆ ಪೋರಸ್ ಗ್ರೇನ್ಸ್ ಅಂತ ಹೇಳಿದ್ನಲ್ಲ, ಆ ಪೋಲಸ್ ಗ್ರೇನ್ಸ್ ಇದೆಯಲ್ಲ, ಆ ಗ್ರೇನ್ಸ್ನ ತಿಂದಾಗ ಹಿಕ್ಕೆ ಇಕ್ಕುತ್ತೆ ಗೊತ್ತಾ. ಅಂದರೆ ಹಿಕ್ಕೆ ಇಕ್ಕಂತಂದರೆ ಆ ಪಕ್ಷಿಗಳು ಎ ಕೆ ರಾಮಾನುಜನ್ ಮನೆ ಮೇಲೆ ಹಾರುವಾಗ ಈ ಮನೆ ಮೇಲೆ ಹಿಕ್ಕೆ ಇಕ್ಕುವಂಥದ್ದು. ಆ ಹಿಕ್ಕೆ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಸ್ಮೆಲ್ ಎಮಿಟ್ಸ್, ಅದು ಅಂದರೆ ಏನೋ ಒಂಥರ ಸ್ಮೆಲ್ನ ಎಮಿಟ್ ಮಾಡುವಂಥದ್ದು. ಆ ಸ್ಮೆಲ್ನ ಇವರು ತಗೊಂಡಾಗ, ಈ ಸ್ಮೆಲ್ನ ಇವರು ಇನ್ಹೇಲ್ ಮಾಡಿದಾಗ ಎ ಕೆ ರಾಮಾನುಜನ್ ತಾಯಿ ಮೈಗ್ರೇನು ಎಡ್ ಪೇನು ಇನ್ನೂ ಜಾಸ್ತಿ ಆಗುವಂಥದ್ದು. ಅದಕ್ಕೆ ಎ ಕೆ ರಾಮಾನುಜ ಯಾವಾಗಲೂ ಹೇಳ್ತಿದ್ದಮ್ಮ, ಈ ಮರಗಳಿಂದ ನಂತರ ನಿನಗೆ ಇಂದು ಇಷ್ಟೊಂದು ಕಷ್ಟಪಡ್ತಾ ಇರೋದು, ಇಷ್ಟೊಂದು ನೋವಾಗ್ತಾ ಇರೋದು, ಆ ಮರಗಳನ್ನು ನಾನು ಕತ್ತರಿಸ್ಬಿಡ್ತೀನಿ ಅಂತ ಹೇಳ್ತಿದ್ದ. ಆದರೆ ಅವರಮ್ಮ ಹೇಳ್ತಿದ್ಲು, ಇಟ್ ಈಸ್ ಎ ಗುಡ್ ಒಮೆನ್, ನಮ್ಮ ಮನೆ ಮೇಲೆ ಪಕ್ಷಿಗಳು ಹಿಕ್ಕಿ ಆಗ್ತಿದೆಯಲ್ಲ, ಇಟ್ ಈಸ್ ಎ ಗುಡ್ ಒಮೆನ್, ಅದು ಒಳ್ಳೆ ಶುಭ, ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ, ನಮ್ಮ ಮನೆಗೆ ಶುಭ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಬದುಕಿರೋ ತನಕ ಆ ಮರಗಳನ್ನ ಕಟ್ ಮಾಡಲಿಕ್ಕೆ, ಆ ಮರಗಳನ್ನ ಕೊಲ್ಲಲಿಕ್ಕೆ ನಾನು ಅವಕಾಶ ಕೊಡಲ್ಲ ಅಂತಂದ್ಬಿಟ್ಟು ಪದೇ ಪದೇ ಮಗನ ತಡಿತಾ ಇದ್ಲು ತಾಯಿ. ಟು ಗೀವ್ ಅವರ್ ಗಾಡ್ಸ್ ಆ್ಯಂಡ್ ಅವರ್ ಡಾಟರ್ಸ್ ಆ್ಯಂಡ್ ಡಾಟರ್ಸ್ ಡಾಟರ್ಸ್ ಬಾಸ್ಕೆಟ್ ಫುಲ್ ಆಫ್ ಆ್ಯನ್ಯಲ್ ಫ್ಲವರ್ಸ್. ಓಕೆ ಡಿಯರ್ ಫ್ರೆಂಡ್, ಇನ್ ದಿ ಲಾಸ್ಟ್ ಆ್ಯಂಜ್ ಐ ಟೋಲ್ಡ್ ಯು ದಟ್ ಆಲ್ರೆಡಿ ದೇರ್ ವಾಸ್ ಎನ್ ಎಮೋಷನಲ್ ಅಟ್ಯಾಚ್ಮೆಂಟ್ ಬಿಟ್ವೀನ್ ಎ ಕೆ ರಾಮಾನುಜನ್ಸ್ ಮದರ್ ಆ್ಯಂಡ್ ತ್ರೀ ಚಂಪಕ್. ನಾನು ಆಗಲೇ ಹೇಳಿದೆ ಆ ಮೂರು ಸಂಪಿಗೆ ಮರಗಳು ಮತ್ತು ಎ ಕೆ ರಾಮಾನುಜನ್ ತಾಯಿ ನಡುವೆ ಏನೋ ಒಂಥರ ಅನುಬಂಧ, ಏನೋ ಒಂಥರ ಬಾಂಡೇಜ್, ಏನೋ ಒಂಥರ ಪ್ರೀತಿ ಅಂತಂದೆ. ಯಾಕೆ ಆ ಪ್ರೀತಿ ಅಂತಂದರೆ, ಯ ಒಂದು ಆ ಮೂರು ಚಂಪಕ್ ಟ್ರೀಸ್ಗಳಿಂದ, ಮೂರು ಸಂಪಿಗೆ ಹೂಗಳಿಂದ
ಈ ತಾಯಿಗೆ, ಏಕೆ ರಾಮಾನುಜನ್ ತಾಯಿಗೆ ಒಳ್ಳೆಯದೂ ಆಗಿದೆ ಕೆಟ್ಟದ್ದೂ ಆಗಿದೆ. ಕೆಟ್ಟದಾಗಿದೆ, ಏನು ಕೆಟ್ಟದಾಗಿದೆ ಅಂದರೆ ನಮಗೀಗಾಗಲೇ ಗೊತ್ತು, ಶಿ ಕಾಟ್ ವೆರಿ ಸಿವಿಯರ್ ರೆಡ್ ಪೇಯ್ನ್, ಅಂತಂದರೆ ಮೈಗ್ರೇನ್ ಆಗಿರುವಂಥದ್ದು. ಆದರೆ ಒಳ್ಳೆಯದೇನಪ್ಪಾ ಅಂತಂದರೆ ನೋಡಿ, ಪ್ರತಿ ಅಂದರೆ ಆ್ಯಸ್ ಶಿ ವಾಸ್ ಆನ್ ಆರ್ಥೋಡಾಕ್ಸ್ ಹಿಂದೂ, ಎವ್ರಿ ಡೇ ಶಿ ಹಸ್ ಬೀನ್ ವರ್ಷಿಪ್ಪಿಂಗ್ ದ ಗಾಡ್ಸ್ ಆ್ಯಂಡ್ ಗಾಡೆಸ್ಸಸ್ ಅಟ್ ಅವರ್ ಹೋಮ್. ಅವ್ರ ಮನೆಯಲ್ಲಿ ಪ್ರತಿದಿನ ಒಂದಷ್ಟು ಫೋಟೋಗಳಿದೆ, ತುಂಬ ಆರ್ಥೋಡಾಕ್ಸ್ ಹಿಂದೂ ಫ್ಯಾಮಿಲಿಗೆ ಸೇರಿರೋದ್ರಿಂದ ತುಂಬ ದೇವರನ್ನು ಪೂಜೆ ಮಾಡುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು ಇದೇ ಇದೆ. ಆದರೆ ಈ ಸಂಪಿಗೆ ಯಾವ ಕಾಲದಲ್ಲಿ ಸಂಪಿಗೆ ಮರದಲ್ಲಿ ಸಂಪಿಗೆ ಹೂ ಬಿಡ್ತಾವೋ ಆ ಸಂಪಿಗೆ ಹೂಗಳನ್ನು ತಂದು ಈ ತನ್ನ ದೇವರುಗಳನ್ನ ಅಲಂಕಾರ ಮಾಡುವಂಥದ್ದು, ದೇವರುಗಳನ್ನ ಪೂಜೆ ಮಾಡುವಂಥದ್ದು. ಇದಕ್ಕೆ ಆ ಪೂಜೆ, ತನ್ನ ದೇವರುಗಳನ್ನ ದೇವತೆಗಳನ್ನ ತನ್ನ ಇಷ್ಟ ಆರಾಧ್ಯ ದೈವಗಳನ್ನು ಪೂಜೆ ಮಾಡಲಿಕ್ಕೆ ಆ ಸಂಪಿಗೆ ಹೂಗಳಿಂದ ಸಂಪಿಗೆ ಮರದಿಂದ ಹೂ ಬರ್ತಾ ಇರತಕ್ಕಂಥದ್ದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಈ ಏಕೆ ರಾಮಾನುಜನ್ನ ಹೆಣ್ಮಕ್ಕಳು ಮತ್ತು ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮಕ್ಕಳು, ಹೆಣ್ಮಕ್ಕಳು ಎಲ್ಲರೂ ತಮ್ಮ ಮನೆಗೆ ಬಂದಾಗ ಅವ್ರಿಗೆ ಮುಡ್ಕೊಳ್ಳುವಷ್ಟು ಹೂವು ಈ ಸಂಪಿಗೆ ಮರದಿಂದ ಸಿಗ್ತಾ ಇದೆ. ಈ ಕಾರಣದಿಂದಾಗಿ ಯಾಕೆ ಅವ್ರ ನಡುವೆ ಎಮೋಷನಲ್ ಅಟ್ಯಾಚ್ಮೆಂಟ್ ಅಂತಂದರೆ ಇದು. ಪರವಾಗಿಲ್ಲಪ್ಪ, ಆ ಮರದಿಂದ ಹೂವಿಂದ ನನಗೆ ತಲೆನೋವು ಬಂದರೂ ಪರವಾಗಿಲ್ಲ, ಯಾಕಂತಂದರೆ ನಮಗೆ ಇಡೀ ನನ್ನ ದೇವ್ರನ್ನ ಪೂಜೆ ಮಾಡಲಿಕ್ಕೆ, ನನ್ನ ಮಕ್ಕಳು ಮುಡ್ಕೊಳ್ಳಿಕ್ಕೆ, ನನ್ನ ಮೊಮ್ಮಕ್ಕಳು ಮುಡ್ಕೊಳ್ಳಿಕ್ಕೆ ಅಷ್ಟೊಂದು ಹೂ ಕೊಡ್ತಾ ಇದೆ, ಈ ಮರನ ಹೇಗೆ ಕಡಿದಾಕೋದು ಅನ್ನುವಂಥ ಅಟ್ಯಾಚ್ಮೆಂಟು ಆ ಮರ ಮತ್ತು ತಾಯಿ ನಡುವೆ ಇರ್ಬೋದು. ಅಂದರೆ ಪ್ರತಿ ವರ್ಷ ಸಿಕ್ಕಾಪಟ್ಟೆ ಬಾಸ್ಕೆಟ್ ಫುಲ್ ಆಫ್ ಫ್ಲವರ್ಸ್ ಅಂತಂದರೆ ತಮ್ಮ ಮನೆಗೆ ಎಷ್ಟು ಹೂ ಬೇಕೋ ಅಷ್ಟು ಹೂಗಳನ್ನ ಕೊಡ್ತಾ ಇದೆ ಅದು. ಅಂದರೆ ಇನ್ ರಿಟರ್ನ್ ದ ಟ್ರೀಸ್ ನೆವರ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಏಕೆ ರಾಮಾನುಜನ್ ಫ್ಯಾಮಿಲಿ. ಆ ಮರಗಳು ಮಾತ್ರ ಪ್ರತಿ ವರ್ಷ ಆ ಸಿಕ್ಕಾಪಟ್ಟೆ ಹೂಗಳನ್ನು ಇವ್ರ ಫ್ಯಾಮಿಲಿ ಕೊಡ್ತಾ ಇದೆ. ಅದಕ್ಕೆ ಪ್ರತ್ಯುತ್ತರವಾಗಿ, ಅದಕ್ಕೆ ರಿಟರ್ನ್ ಆಗಿ ಇವರು ಮರಕ್ಕೆ ಏನೂ ಕೊಡ್ತಾ ಇಲ್ಲ. ಆದ್ದರಿಂದ ಆ ಮರಗಳು ಕಂಡ್ರೆ ಈ ತಾಯಿಗೆ ಏನೋ ಒಂಥರ ಪ್ರೀತಿ. ಪ್ರತಿ ವರ್ಷ ರಜಕ್ಕೆ ನನ್ನ ಮಕ್ಕಳು ಮೊಮ್ಮಕ್ಕಳು ಬಂದಾಗ ಈ ಸಂಪಿಗೆಯನ್ನು ಮುಡ್ಕೋತಾರೆ, ನಮ್ಮ ಮತ್ತೆ ಪ್ರತಿದಿನ ನನ್ನ ದೇವರುಗಳನ್ನ ಈ ಸಂಪಿಗೆಯಿಂದ ಆರಾಧಿಸ್ಬೋದು ಅನ್ನೋ ಒಂದು ಕಾರಣದಿಂದನೂ ಒಳ್ಳೆಯ ಅಟ್ಯಾಚ್ಮೆಂಟು ಅವರಿಬ್ಬರ ನಡುವೆ ಇರ್ಬೋದು. ಓಕೆ ಡಿಯರ್ ಫ್ರೆಂಡ್, ದ ಲಾಸ್ಟ್ ಸ್ಟ್ಯಾಂಜಾ ಆಫ್ ದಿಸ್ ಪೋಯಮ್, ಆ್ಯಂಡ್ ಫಾರ್ ಒನ್ ಲೈನ್ ಆಫ್ ಕಸಿನ್ಸ್, ಎ ಡಾವರ್ ಆಫ್ ಮೈಗ್ರೇನ್ಸ್ ಇನ್ ಸೀಸನ್ ಹಿಯರ್. ಯು ನೋ ಆಲ್ರೆಡಿ ದಟ್ ಎ ಕೆ ರಾಮಾನುಜನ್ಸ್ ಮದರ್ ಹ್ಯಾಸ್ ಬಿನ್ ಸಫರಿಂಗ್ ಫ್ರಮ್ ಮೈಗ್ರೇನ್, ಇಟ್ಸ್ ಎ ಸಿವಿಯರ್ ಎಡ್ ಪೇಯ್ನ್. ಅಂತಂದರೆ ಶಿ ನೆವರ್ ಸಫರ್ಸ್ ಥ್ರೂ ಔಟ್ ದ ಇಯರ್ ಫ್ರಮ್ ಮೈಗ್ರೇನ್, ಇಟ್ ಇಸ್ ಎ ಸೀಸನಲ್ ಪೇಯ್ನ್, ಇಟ್ಸ್ ಎ ಸೀಸನಲ್ ಸಫರಿಂಗ್. ಅಂತಂದರೆ ಈ ಮೈಗ್ರೇನ್ನಿಂದ ಏಕೆ ರಾಮಾನುಜನ್ ತಾಯಿ ಇಡೀ ವರ್ಷ ಪೂರ್ತಿ ಏನು ನರಳ್ತಾ ಇಲ್ಲ. ಅಂದರೆ ಇಟ್ಸ್ ಎ ಸೀಸನಲ್, ಅಂದರೆ ಈ ಸೀಸನ್ ಬಂದಾಗ, ಸಮ್ಮರ್ ಸೀಸನ್ ಬಂದಾಗ, ಸಂಪಿಗೆ ಮರದಲ್ಲಿ ಸಂಪಿಗೆ ಹೂಗಳು ಬಿಟ್ಟಾಗ, ಅದ್ರ ಫ್ರ್ಯಾಗ್ರೆನ್ಸ್ ಎಮಿಟ್ ಆದಾಗ, ಅದ್ರ ಫ್ರ್ಯಾಗ್ರೆನ್ಸ್ನ ಇವರು ಇನ್ಹೇಲ್ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಮೈಗ್ರೇನ್ ಬರುವಂಥದ್ದು. ಹಾಗಾಗಿ ಶಿ ನೆವರ್ ಬಾದರ್ಸ್ ಈ ಮೈಗ್ರೇನ್ ಬಗ್ಗೆ, ಈ ಹೆಡ್ ಪೇನ್ ಬಗ್ಗೆ ಅವಳು ಯಾವತ್ತೂ ಯೋಚನೆ ಮಾಡಿಲ್ಲ. ಆದರೆ ಇದು ನೆನ್ನೆ ಮೊನ್ನೆದಲ್ಲ, ಸಿನ್ಸ್ ಮೆನಿ ಇಯರ್ಸ್, ತುಂಬ ವರ್ಷಗಳಿಂದನೂ ಇದೇ ಸೀಸನಲ್ಲಿ ಇವಳಿಗೆ ತಲೆನೋವು ಬರುವಂಥದ್ದು, ಮೈಗ್ರೇನ್ ಬರುವಂಥದ್ದು. ಆದರೂ ಶಿ ಟಾಲ್ರೇಟ್ ಎವ್ರಿಥಿಂಗ್, ಅದನ್ನು ಸಹಿಸ್ಕೊಂಡು ಹಾಗೇ ಬರ್ತಿರ್ತಕ್ಕಂಥದ್ದು. ಇಯರ್ ಶಿ ಟುಕ್ ಇಟ್ ವೆರಿ ಪಾಸಿಟಿವ್ಲಿ, ಆ ಪೇನ್ ಇದೆಯಲ್ಲ, ಆ ಮೈಗ್ರೇನ್ ಇದೆಯಲ್ಲ, ಅದನ್ನ ಅವಳು ತುಂಬ ಪಾಸಿಟಿವಾಗಿಯೇ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥಂದ್ರೆ, ಶಿ ಆಲ್ವೇಸ್ ಥಿಂಗ್ಸ್ ಇಟ್ ಈಸ್ ಎ ಬೋನ್, ಶಿ ಆಲ್ವೇಸ್ ಥಿಂಗ್ಸ್ ಇಟ್ ಈಸ್ ಎ ಡಾವರ್. ಡಾವರ್ ಅಂದರೆ ಗಿಫ್ಟು. ಇದು ಬಹುಶಃ ಈ ಮೈಗ್ರೇನ್ ಇದೆಯಲ್ಲ, ಈ ಸೀಸನಲ್ ಮೈಗ್ರೇನ್ ಇದೆಯಲ್ಲ, ಈ ಮೈಗ್ರೇನ್ ನನಗೆ ನಿಜವಾಗ್ಲೂ ವರ, ಅದು ನಿಜವಾಗ್ಲೂ ಒಳ್ಳೆಯ ಸೂಚಕ, ಶುಭ ಸೂಚಕ, ನಿಜವಾಗ್ಲೂ ಗಿಫ್ಟ್ ಅಂತ ಭಾವಿಸಿದ್ದಾಳೆ. ಶಿ ನೆವರ್ ಎವರ್ ಥಿಂಕ್ ಆಫ್ ಇಟ್ ನೆಗೆಟಿವ್ಲಿ, ಇದ್ರ ಬಗ್ಗೆ ಯಾವತ್ತೂ ಅವಳು ನೆಗೆಟಿವ್ ಬಗ್ಗೆ ಮಾತಾಡಿಲ್ಲ. ಬಟ್ ಯಾವಾಗಲಾದ್ರೂ ನೆಗೆಟಿವ್ ಬಗ್ಗೆ ಯೋಚನೆ ಮಾಡಿದ್ಲು ಅಂತಂದರೆ, ಶಿ ಅಲೋಸ್ ಇಸ್ ಸನ್ ಏಕೆ ರಾಮಾನುಜನ್ ಟು ಕಟ್ ಆನ್ ದ ಟ್ರೀಸ್, ಆ ಮರಗಳನ್ನ ತರೀಲಿಕ್ಕೆ ಬಹುಶಃ ತನ್ನ ಮಗನಿಗೆ ಓಕೆ ಹೇಳ್ತಿದ್ಲು ಅಂತ ಅನಿಸುತ್ತೆ. ಆದರೆ ಇವಳು ಯಾವತ್ತು ನೆಗೆಟಿವ್ ಆಗಿ ಯೋಚನೆ ಮಾಡಿಲ್ಲ. ಶಿ ಆಲ್ವೇಸ್ ಅಕ್ಸೆಪ್ಟ್, ಶಿ ಆಲ್ವೇಸ್ ರಿಸೀವ್ ಎವ್ರಿಥಿಂಗ್ ವೆರಿ ಪಾಸಿಟಿವ್ಲಿ, ನಿಜವಾಗ್ಲೂ ಪಾಸಿಟಿವಾಗಿ ಯೋಚನೆ ಮಾಡಿರೋದ್ರಿಂದ ಆ ಮರನ ತರೀಲಿಕ್ಕೆ, ಆ ಮರನ ಕಡ್ದಾಕ್ಲಿಕ್ಕೆ ಅವಳು ಅವಕಾಶನ ಕೊಟ್ಟೇ ಇಲ್ಲ. ಅದನ್ನು ನೋವು ಅಂತ ತಿಳ್ಕೊಳ್ಳಿಕ್ಕೆ ಬದಲಾಗಿ ಅದನ್ನು ವರ ಅಂತ ತಿಳ್ಕೊಂಡಿದ್ರೆ, ಇಟ್ಸ್ ಎ ಕೈಂಡ್ ಆಫ್ ಸ್ಯಾಕ್ರಿಫೈಸ್. ಅಂತಂದರೆ ನೋಡಿ, ಆ ಮರಗಳು ವರ್ಷಕ್ಕೆ ತನ್ನ ಮನೆ, ತನ್ನ ಇಷ್ಟಾರ್ಥ ದೇವರುಗಳನ್ನ ಪೂಜೆ ಮಾಡಲಿಕ್ಕೆ, ತನ್ನ ಮಕ್ಕಳು, ಹೆಣ್ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಮುಡ್ಕೊಳ್ಳೋಷ್ಟು ಹೂ ಕೊಡ್ತಾ ಇದೆ. ಅಟ್ಲೀಸ್ಟ್ ಅದಕ್ಕೋಸ್ಕರ ನಾವು ಇಷ್ಟಾದರೂ ಸ್ಯಾಕ್ರಿಫೈಸ್ ಮಾಡಬೇಕಲ್ಲ ಅನ್ನುವಂತಹ ಒಂದು ತ್ಯಾಗ ಮನೋಭಾವನೆ ಇರತಕ್ಕಂಥದ್ದು, ಅದನ್ನ ತ್ಯಾಗ ಮನೋಭಾವನೆಯನ್ನು ನಿಜವಾಗ್ಲೂ ಏಕೆ ರಾಮಾನುಜರ ಅಮ್ಮನಲ್ಲಿ ನಾವು ನಿಜವಾಗ್ಲೂ ಕಾಣ್ಬೋದು. ಬಹುಶಃ ಆ ತ್ಯಾಗ ಮನೋಭಾವನೆ ಇರೋದ್ರಿಂದನೇ ಆ ಸಂಪಿಗೆ ಮರಗಳನ್ನ ಕಟಾವು ಮಾಡಲಿಕ್ಕೆ ಅವಳು ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೋದು. ಓಕೆ ಡಿಯರ್ ಫ್ರೆಂಡ್ಸ್, ಆ್ಯಕ್ಚುಲಿ ಇನ್ ದಿಸ್ ಪೋಯಮ್ ಅವರ್ ಪೋಯೆಟ್ ಏಕೆ ರಾಮಾನುಜನ್ ಮೇನ್ಲಿ ಫೋಕಸ್ಡ್ ಆನ್ ತ್ರೀ ಥಿಂಗ್ಸ್. ನಂಬರ್ ಒನ್, ಲವ್. ಹೀ ಹ್ಯಾಡ್ ಎ ವೆರಿ ಲಾರ್ಜ್ ಅಮೌಂಟ್ ಆಫ್ ಲವ್ ಟುವರ್ಡ್ಸ್ ಇಸ್ ಮದರ್. ದ ಸೇಮ್ ಅಮೌಂಟ್ ಆಫ್ ಲವ್ ಇಸ್ ಮದರ್ ಹ್ಯಾಡ್ ಟುವರ್ಡ್ಸ್
the tree champak trees. And second one is, there is a conflict between new generation and the old generation. A.K. Ramanujan surely belongs to new generation, young generation, and his mother belongs to old generation. That's why there was always conflict between the two. Avaru ibbara naduve yavaglu dvandvagalu sangharshagalu nadithane hogutte from the beginning until the end of the poem. And the last poem is Superstition. His mother, A.K. Ramanujan's mother, believes in superstitious things, but he never. ಒಂದು ತನ್ನ ತಾಯಿ ಈ ಸೂಪರ್ಸ್ಟಿಷನ್ ಬಗ್ಗೆ ನಂಬಿಕೆ ಇಟ್ಟಿರುವಂಥದ್ದು. ಆದರೆ ಈ ಇವುಗಳಲ್ಲಿ ನಂಬಿಕೆ ಇಲ್ಲ ಎ ಕೆ ರಾಮಾನುಜನ್ಗೆ. ಅದಕ್ಕೆ ಯಾವಾಗಲೂ ಇವನು ಮರಣ ಕಡ್ದಾಗ್ತೀನಿ ಅಂತಂದಾಗೆಲ್ಲ ತನ್ನ ತಾಯಿ ಅದನ್ನು ಒಪ್ತೇ ಇರ್ತಕ್ಕಂಥದ್ದು. ಅದು ಏನೇ ಆಗಿರಲಿ ಫ್ರೆಂಡ್, ನನ್ನ ಹ್ಯಾಸ್ ಮೈ ನಾಲೆಜ್, ನಾನು ಈ ಪದ್ಯನ ಅನಲೈಸ್ ಮಾಡಿದ್ದೀನಿ ಅಂತ ಅಂದ್ಕೋತಿದ್ದೀನಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಐ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಲೆಟ್ಸ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ ವಿತ್ ಅನದರ್ ಟಾಪಿಕ್. ಓಕೆ, ಅಲ್ಲಿ ತನಕ ಸಿ ಯು, ಟೇಕ್ ಕೇರ್, ಬಾಯ್.